ರಾಮನಗರ ಬರೋಣ ಬನ್ರಿ. ಅಂತ ಜಾಗಾರಿ ರಾಮನಗರ. ಈಗ ಅನಿತ್ ಅಕ್ಕನವರು ಸ್ಪರ್ಧೆ ಮಾಡ್ತಾ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಆದರೆ ನಾವು ಮಾತಾಡ್ತಾ ಇರೋದು ರಾಮನಗರದ ಮಾಗಡಿ ಬಗ್ಗೆ. ಜೆಡಿಎಸ್ ಶಾಸಕ ಮಂಜು ಕಾಂಗ್ರೆಸ್ ಪಕ್ಷದ ಬಾಲಕೃಷ್ಣ ನಡುವೆ ನೇರ ಸ್ಪರ್ಧೆ. ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು, ಇಲ್ಲಿಗೆ ಏನಾದರೂ ಇಂಪ್ಯಾಕ್ಟ್ ಮಾಡಬಹುದಾ ಗೊತ್ತಿಲ್ಲ, ಅದನ್ನ ಆಮೇಲೆ ಮಾತಾಡೋಣ. ಆದರೆ ಈ ಕ್ಷೇತ್ರದಲ್ಲಿ ಟ್ರೆಂಡ್ ಹೆಂಗಿದೆ, ಮಾಗಡಿ ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಹೆಂಗಿದೆ ಅನ್ನೋದನ್ನ ಒಂದು ಸ್ವಲ್ಪ ನಾವು ಗಮನಿಸಿಬಿಡೋಣ. ಇಬ್ಬರು ಮತಗಜಗಳ ಹಣಹಣಿಯಲ್ಲಿ ಈ ಕ್ಷೇತ್ರದಿಂದ ಗೆದ್ದು ಬರುವ ರಣಕಲಿ ಯಾರು ಅನ್ನೋದನ್ನ ನಾವು ಗಮನಿಸಿಬಿಡೋಣ. ಒಟ್ಟಾರೆ ಮಾಗಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 38ರಷ್ಟು ಮತಗಳು ದಾಖಲಾದವು. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 29ರಷ್ಟು ಮತಗಳು ಚಲಾವಣೆಯಾದವು. ಜಾತ್ಯತೀತ ಜನತಾದಳ ಪಕ್ಷದ ಪರ ಶೇಕಡಾ 33ರಷ್ಟು ಮತಗಳು ದಾಖಲಾಗಿದ್ದಾವೆ. ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ನಲ್ಲಿ ಕಾಂಗ್ರೆಸ್ ಹಣಹಣಿಯಲ್ಲಿ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ದೇ ಮೇಲುಗೈ ಇದೆ ಮಾಗಡಿ ಕ್ಷೇತ್ರದಲ್ಲಿ. ಇದೇ ಮೊದಲ ಬಾರಿಗೆ ಬಿಜೆಪಿಯದ್ದು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದೆ. ಸಮೀಕ್ಷೆಯ ಅನ್ವಯ ಜೆಡಿಎಸ್ ಕಾಂಗ್ರೆಸ್ ಮತಬುಟ್ಟಿಗೆ ಬಿಜೆಪಿ ಕೈ ಹಾಕದಂಗೆ ಕಾಣಿಸ್ತಾ ಇದೆ ನಮಗೆ. ಸ್ಟ್ರೈಕ್ ರೇಟ್ ಗಮನಿಸಿ ನೀವೇ. ತುಂಬ ಹಿಂದೆ ಉಳ್ಕೊಂಡಿಲ್ಲ ಬಿಜೆಪಿ ಸ್ಟ್ರೈಕ್ ರೇಟ್ನಲ್ಲಿ. ಕಾಂಗ್ರೆಸ್ಸು ಬಿಜೆಪಿಗಿಂತ ಒಂದು 9% ಜಾಸ್ತಿ ಇದೆ. ಜೆಡಿಎಸ್ಸು ಕಾಂಗ್ರೆಸ್ಗಿಂತ 5% ಕಡಿಮೆ ಇದೆ. ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳ ಕಡೆಗೆ ಗಮನ ಹರಿಸಬೇಕಾಗತ್ತೆ ನಾವು ಇವಾಗ. ಮಂಜುನಾಥ್ ಅವರದ್ದು ಎ ಮಂಜುನಾಥು ಜೆಡಿಎಸ್ನ ಭದ್ರಕೋಟೆ ಮಾಗಡಿ ಕ್ಷೇತ್ರ. ಕುಮಾರಸ್ವಾಮಿ ಅವರ ಮೇಲಿನ ಕ್ಷೇತ್ರದ ಜನರ ಪ್ರೀತಿ. ರಾಮನಗರ ಅಂತಂದರೆ ಕುಮಾರಣ್ಣ, ಕುಮಾರಣ್ಣ ಅಂತಂದರೆ ರಾಮನಗರ. ಈ ಥರದ ಮಾತು ಇರೋದ್ರಿಂದ ಒಂದು ಸ್ವಲ್ಪ ಇವರಿಗೆ ತುಂಬಾ ಚೆನ್ನಾಗಿ ಇದು ವರ್ಕೌಟ್ ಆಗಬಹುದು. ಪರವಾಗಿಲ್ಲ ರೀ, ಒಂದೊಳ್ಳಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ಫ್ಯಾಕ್ಟರ್ಸ್ ಕೂಡ ಇದ್ದಾವೆ. ಪಂಚರತ್ನ ಯಾತ್ರೆಯಿಂದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಮೈನಸ್ ಪಾಯಿಂಟ್ ಇದೆ. ಜೆ ಡಿ ಎಸ್ ಬಿಟ್ಟರೆ ಸ್ವಂತ ವರ್ಚಸ್ ಇಲ್ಲ, ಇದು ಅವರಿಗೆ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. ಆಮೇಲೆ ಅಶ್ವಥ್ ನಾರಾಯಣ ಅವರ ಜೊತೆಗೇ ಗುರುತಿಸ್ಕೊಳ್ತಾರೆ, ಏನು ಇವರು ಏನು ಮಾಡ್ತಾರೆ ಇವರು ಅನ್ನೋ ಥರದಲ್ಲಿ ಕೂಡ ಪ್ರಶ್ನೆ ಇದೆ. ಕೋವಿಡ್ ಸಂದರ್ಭದಲ್ಲಿ ಕಾಣಿಸ್ಕೊಂಡೇ ಇಲ್ಲ ಎಲ್ಲೂನು. ಶಾಸಕರಾದ ನಂತರದಲ್ಲಿ ಜನರು ಇಟ್ಟಿದ್ದ ವಿಶ್ವಾಸವನ್ನು ಉಳಿಸಿಕೊಳ್ಳುವುದಕ್ಕೆ ವಿಫಲರಾಗಿದ್ದಾರೆ. ಎಚ್ ಸಿ ಬಾಲಕೃಷ್ಣ ಅವರ ಪ್ಲಸ್ ಗಮನಿಸೋಣ. ಕಳೆದ ಬಾರಿಯ ಸೋಲಿನ ಕಹಿ ಇದೆ, ಈ ಬಾರಿ ಸಿಂಪತಿ ಫ್ಯಾಕ್ಟರು ಕೈ ಹಿಡಿಬೋದು. ಕೋವಿಡ್ ಸಂದರ್ಭದಲ್ಲಿ ಜನರ ಕಷ್ಟಗಳಿಗೆ ಇವರು ಸ್ಪಂದಿಸಿದ್ದಾರೆ ಅಂತನ್ನೋದು. ಕಳೆದ 4 ಬಾರಿ ಶಾಸಕರಾಗಿದ್ದ ವೇಳೆ ಕೈಗೊಂಡಿದ್ದಂಥ ಅಭಿವೃದ್ಧಿ ಕೆಲಸಗಳು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಈ ಬಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಕ್ಷೇತ್ರ ಗೆಲ್ಲಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಮೈನಸ್ ಪಾಯಿಂಟ್ ಕೂಡ ಇದೆ. ಮಾಗಡಿ ಕ್ಷೇತ್ರದ ಜನತೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಷ್ಟೊಂದೇನು ಒಲವಿಲ್ಲ. ಹೌದಾ, ನಿಂತ್ಕೊಳ್ಳಿ ಬೇಕಾದ್ರೆ ಅನ್ನೋ ಥರದಲ್ಲಿದೆ. ಬಿ ಜೆ ಪಿ ಬಗ್ಗೆ ಒಂದು ಸ್ವಲ್ಪನೂ ಇಲ್ಲ, ಆಲ್ಮೋಸ್ಟ್ ಇಲ್ಲ. ಬಟ್ ಕಾಂಗ್ರೆಸ್ ಬಗ್ಗೆ ಒಂದು ಹಂತ ಕಡಿಮೆನೇ ಇದೆ. ಕುಮಾರಸ್ವಾಮಿಯವ್ರ ಬಗ್ಗೆ ಬಾಲಕೃಷ್ಣ ಅವರು ಮಾತಾಡ್ತಾ ಇರ್ತಾರೆ ಯಾವಾಗಲೂ ಕೂಡ, ಹಂಗೆ ಹಿಂಗೆ ಅದು ಇದು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ. ಆಮೇಲೆ ಪ್ರಸಾದ್ ಗೌಡ್ರದ್ದು ಒಂದು ಸ್ವಲ್ಪ ಬಿ ಜೆ ಪಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಪ್ಲಸ್ ಪಾಯಿಂಟು ಚೆನ್ನಾಗಿದೆ. ಕ್ಷೇತ್ರಾದ್ಯಂತ ಸಂಚರಿಸಿ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಗೊತ್ತು ಅವ್ರದ್ದು ಟರ್ಫ್ ಅಲ್ಲ, ಹೋಮ್ ಟರ್ಫ್ ಅಲ್ಲ ಅಂತ ಗೊತ್ತು. ಆದರೂ ಕೂಡ ಹಳೆ ಮೈಸೂರು ಭಾಗವನ್ನು ಬಿ ಜೆ ಪಿ ಒಂದು ಸ್ವಲ್ಪ ಈ ಸಲ ಟಾರ್ಗೆಟ್ ಮಾಡಲೇಬೇಕು ಅಂತ ಹೊರಟಿರೋದ್ರಿಂದ ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅಂತಿದೆ. ಆದರೆ ಮೈನಸ್ ಪಾಯಿಂಟ್ ಇಲ್ವಾ, ಏನು ಕಿತ್ತಾಡ್ತಾರೆ ರೀ, ಒಳಗೊಳಗೆ ಕಿತ್ತಾಡ್ತಾರೆ. ಇನ್ನು ಗೆದ್ದೇ ಇಲ್ಲ, ಆದರೆ ಕಿತ್ತಾಟ ಮಾತ್ರ ಏನು ಕಡಿಮೆ ಆಗಿದೆಯಾ, ಸಿಕ್ಕಾಪಟ್ಟೆ ಕಿತ್ತಾಟ ಇದೆ. ಬಿ ಜೆ ಪಿ ಮತಗಳು ಇದ್ದಾವೆ, ಆದರೂ ಕೂಡ ಪಕ್ಷ ಸಂಘಟನೆಯಾಗಿಲ್ಲ ನಿಮಗೆ. ನಿಮಗೆ ಗ್ರೌಂಡ್ ಲೆವೆಲಿಂದ ಸಂಘಟನೆ ನಿಮಗೆ ಕಾಣಿಸೋದಿಲ್ಲ, ಅದು ಭಾಳ 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 ಇಂಪಾರ್ಟೆಂಟ್. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.